ನಮ್ಮ ಪಂಚಾಂಗವೇ ಒಂದು ಅಗಾಧವಾದ ಸೈನ್ಸ್. ದೇರ್ ಇಸ್ ಎಕ್ಸ್ಟ್ರಾಡಿನರಿ ಸೈನ್ಸ್ ಬಿಹೈಂಡ್ ಇಟ್. ಒಂದು ಪುರಾತನವಾದ ಸೈನ್ಸ್. ನಮಸ್ಕಾರ. ಇವತ್ತು ಗಣಪತಿ ಹಬ್ಬ ಅಲ್ವಾ? ಬಟ್ ಈ ಗಣಪತಿ ಹಬ್ಬ ಇವತ್ತೇ ಬರುತ್ತೆ ಅಂತ ಕಳೆದ ವರ್ಷ ಬಂದಂತಹ ಪಂಚಾಂಗದಲ್ಲೇ ನಿರ್ದಿಷ್ಟವಾಗಿ ಬರೆದಿದ್ರಲ್ವಾ? ಅದು ಹೇಗೆ ಅಂತ ನಾವ್ಯಾರು ಸಾಮಾನ್ಯವಾಗಿ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಕೊಳ್ಳೋದೇ ಇಲ್ಲ. ವಿ ಜಸ್ಟ್ ಟೇಕ್ ಇಟ್ ಫಾರ್ ಎ ಗ್ರಾಂಟೆಡ್. ಅಂದ್ರೆ ಅಷ್ಟರ ಮಟ್ಟಿಗೆ ಹಬ್ಬ ಹರಿದಿನದ ಲೆಕ್ಕಾಚಾರಗಳನ್ನ ನಕ್ಷತ್ರ, ಗ್ರಹಣ, ತಿಥಿ, ಜನ್ಮಯೋಗ ಇತ್ಯಾದಿ ಲೆಕ್ಕಾಚಾರಗಳನ್ನ ಸಹಜ ಅನ್ಕೊಂಡ್ಬಿಟ್ಟಿರ್ತೀವಿ. ಬಟ್ ದೇರ್ ಇಸ್ ಎಕ್ಸ್ಟ್ರಾಡಿನರಿ ಸೈನ್ಸ್ ಬಿಹೈಂಡ್ ಇಟ್. ನಮ್ಮ ಪಂಚಾಂಗವೇ ಒಂದು ಅಗಾಧವಾದ ಸೈನ್ಸ್ ಆ್ಯಂಡ್ ಒಂದು ಪುರಾತನವಾದ ಸೈನ್ಸ್. ಅದನ್ನ ಸ್ವಲ್ಪ ಸ್ವಲ್ಪವೇ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನನೇ ನಮ್ಮ ಈ ಹೊಸ ಕಾರ್ಯಕ್ರಮ ಸರಣಿ ಪಂಚಾಂಗ ಲೆಕ್ಕಾಚಾರ. ಸೊ ಈ ಕಾರ್ಯಕ್ರಮದ ಸರಣಿಯ ಮೊದಲ ಎಪಿಸೋಡ್ ಗಣೇಶನ ಹಬ್ಬದ ದಿನವೇ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಗಣೇಶನ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ, ಆಚರಣೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಹತ್ವದ ಇನ್ಫಾರ್ಮೇಶನ್ ಅನ್ನ ನಾವಿವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಕೊಡ್ತೀವಿ. ಗಣೇಶನ ಹಬ್ಬನ ಆಚರಣೆ ಶುರುವಾಗುವುದು ಶ್ರಾವಣ ಮಾಸದ ಅಮಾವಾಸ್ಯೆ ದಿನ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ. ಇನ್ನು ಇದನ್ನ ಬೆನಕನ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ಇನ್ನು ಈ ಗಣೇಶ ಹಬ್ಬಕ್ಕೆ ಬೇಕಾಗುವಂತಹ ದರ್ಬೆಯನ್ನ ಕೂಡ ಅವತ್ತೇ ಕೀಳಲಾಗತ್ತೆ. ಇನ್ನು ದರ್ಬೆಯನ್ನ ಕೀಳೋದಕ್ಕೂ ಕೂಡ ಒಂದು ಪದ್ಧತಿ ಇದೆ. ಅದನ್ನ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಒಂದೇ ಸಲಕ್ಕೆ ಕೀಳ್ಬೇಕಂತೆ. ಭಾದ್ರಪದದ ತೃತೀಯಕ್ಕೆ ಗೌರಿ ಹಬ್ಬ, ಅಕಸ್ಮಾತ್ ತೃತೀಯ ಎರಡು ದಿನಗಳ ವ್ಯಾಪ್ತಿಯಲ್ಲಿ ಬಂದಿದ್ದಾಗ ಚತುರ್ಥಿ ಜೊತೆಗೆ ಸೇರಿರೋ ಎರಡನೇ ದಿನವೇ ಶ್ರೇಷ್ಠ ಅಂತಾರೆ. ಚತುರ್ಥಿಯೇ ವಿನಾಯಕ ಚತುರ್ಥಿ, ಗೊತ್ತಲ್ವಾ? ಅಕಸ್ಮಾತ್ ಈ ಚತುರ್ಥಿನೂ ಎರಡು ದಿನ ಬಂದು ಎರಡೂ ದಿನವೂ ಮಧ್ಯಾಹ್ನದಿಂದಲೇ ಚತುರ್ಥಿ ಇದ್ರೆ ಹಬ್ಬನ ಮೊದಲನೇ ದಿನಾನೇ ಮಾಡೋದು ಒಳ್ಳೇದು ಅನ್ನತ್ತೆ ನಮ್ಮ ಪಂಚಾಂಗ. ಅಂದ್ರೆ ತೃತೀಯದ ಮಧ್ಯಾಹ್ನ ಶುರುವೇ ಚತುರ್ಥಿ ಶುರುವಾಗಿ ಅದು ಮಾರನೇ ದಿನ ಮಧ್ಯಾಹ್ನದ ತನಕ ಇರೋ ಹಾಗಿದ್ರೆ ತೃತೀಯದ ದಿನ ಅಂದ್ರೆ ಗೌರಿ ಹಬ್ಬದ ದಿನ ಬರೋ ಚತುರ್ಥಿಯೇ ಶ್ರೇಷ್ಠ ಅಂತ. ಗೌರಿ ಮತ್ತು ಗಣಪತಿ ಹಬ್ಬ ಎರಡೂ ಒಂದೇ ದಿನ ಬರೋದು ತುಂಬಾ ಒಳ್ಳೇದು ಅಂತ ಧರ್ಮ ಸಿಂಧುವಿನ ವಚನ ಹೇಳುತ್ತೆ. ವಾರದ ಪ್ರಕಾರ ಹೋದ್ರೆ ಭಾನುವಾರ ಮತ್ತು ಮಂಗಳವಾರ ಬರೋ ಗೌರಿ ಗಣೇಶ ಶ್ರೇಷ್ಠದಲ್ಲೇ ಶ್ರೇಷ್ಠ ಅಂತಾರೆ. ಇದಿಷ್ಟು ಗಣೇಶ ಹಬ್ಬದ ಬಗ್ಗೆ ನಮ್ಮ ಪಂಚಾಂಗದಲ್ಲಿ ಏನ್ ಇನ್ಫಾರ್ಮೇಶನ್ ಇದೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಮ್ಮ ಕಾರ್ಯಕ್ರಮದ ಉದ್ದಕ್ಕೂ ಕೂಡ ಇಂತಿಂಥ ದಿನ ಇಂತಿಂಥದ್ದೇ ಬರತ್ತೆ ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ ಅಲ್ಲ. ಬಟ್ ನಮ್ಮ ಮನೆಯಲ್ಲಿರುವಂತಹ ಪಂಚಾಂಗದಲ್ಲಿ ಯಾವೆಲ್ಲ ಇನ್ಫಾರ್ಮೇಶನ್ ಅಡಗಿದೆ, ಯಾವ ರೀತಿ ಆದಂತಹ ಸೈನ್ಸ್ ಮುಖಾಂತರ ಈ ಹಿಂದೇನೆ ಪಂಚಾಂಗವನ್ನ ಮಾಡಿಟ್ಟು ಆ ಒಂದು ಜ್ಞಾನವನ್ನ ನಮಗೆ ಪಂಚಾಂಗದ ಮುಖಾಂತರ ಕೊಡಲಾಗಿದೆ, ಅದರ ಇನ್ಫಾರ್ಮೇಶನ್ ಅನ್ನ ನಾನು ನಿಮ್ಮ ಮುಂದೆ ಇಡುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಈ ಕಾರ್ಯಕ್ರಮದ ಮುಖಾಂತರ ಮಾಡ್ತಿದ್ದೀನಿ. ಮುಂದೆ ಇಂತಹ ಇನ್ನಷ್ಟು ಉಪಯುಕ್ತವಾದಂತಹ ಮಾಹಿತಿಯನ್ನ ನಾನು ಈ ಕಾರ್ಯಕ್ರಮದ ಮುಖಾಂತರ ನಿಮಗೆ ಕೊಡ್ತಾ ಹೋಗ್ತೀನಿ. ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಮ್ಮ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರೋದಕ್ಕೆ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ.